ನಮಸ್ಕಾರ. ಅಂಶಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ಹೊಟ್ಟೆಯನ್ನು ಶುದ್ಧವಾಗಿರಿಸುವಂಥದ್ದು ಹೇಗೆ. ಈಗ ಹೊಟ್ಟೆಯಿಂದನೇ ಅನೇಕ ರೀತಿಯಾದ ಕಾಯಿಲೆಗಳು ಬರುವಂಥದ್ದು. ಹೊಟ್ಟೆ ನಿನ್ನಿಂದ ಕೆಟ್ಟೆ ಎನ್ನುವಂಥದ್ದು ಅಲ್ವರ. ಅದಕ್ಕಾಗಿ ನಾವು ಯಾವಾಗಲೂ ಉದರ ಭಾಗ ಎನ್ನುವಂಥದ್ದು ಶುದ್ಧವಾಗಿಟ್ಕೊಳ್ಬೇಕು. ಪ್ರತಿದಿನ ಕೂಡ ಶುದ್ಧವಾಗಿದ್ದಾಗ ಏನಾಗುತ್ತೆ, ನಮ್ಮ ದೇಹ ಅಷ್ಟೊಂದು ಮಹತ್ವಪೂರ್ಣವಾಗಿ ಶುದ್ಧ ಆಗ್ತದೆ. ಹೊಟ್ಟೆ ಭಾಗ ಒಂದು ಈ ದೊಡ್ಡ ಕರಳಿನ ಭಾಗ, ಸಣ್ಣ ಕರಳಿನ ಭಾಗ ಸರಿಯಾದ ರೀತಿ ಕ್ಲೀನ್ ಆಗಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ಅಲ್ಲಿ ಅಪಚನ ಆಗುತ್ತೆ, ಮಂದ ಅಗ್ನಿ ಆಗುತ್ತೆ, ಮಂದ ಅಗ್ನಿ ಆಗುತ್ತೆ. ಅದಕ್ಕಾಗಿ ನಾವು ಹೊಟ್ಟೆ ಭಾಗನ ಇಲ್ಲಿ ಏನು ಹೋಗಿರುತ್ತೆ ಮೇಲಿಂದ ಅದೆಲ್ಲ ಸರಾಗವಾಗಿ ಪಚನ ಆಗಿ ಪಚನ ಆದ ನಂತರ ಸಣ್ಣ ಕರಳು ಮತ್ತು ದೊಡ್ಡ ಕರಳಿನ ಮುಖಾಂತರ ಎಲ್ಲ ಮಲ ವಿಸರ್ಜನೆ ಹೊರಭಾಗಕ್ಕೆ ಹೋಗಬೇಕು. ಅದಕ್ಕಾಗಿ ನಾವೇನು ಮಾಡಬೇಕು, ಸುಲಭವಾಗಿರುವಂಥ ಈ ನಾಲ್ಕು ಕ್ರಿಯೆಗಳನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ಈ ಹೊಟ್ಟೆ ಭಾಗದಲ್ಲಿ ಇರತಕ್ಕಂಥ ತೊಂದರೆಗಳು ಯಾವುದು ಬರೋದಿಲ್ಲ. ಅದು ಯಾವುದು ಅಂತಂದರೆ, ಒಂದು ಮಲ ಆಸನ ಕೂತ್ಕೊಳ್ಳುವಂಥದ್ದು, ಒಂದು ವಜ್ರಾಸನ ಕೂತ್ಕೊಳ್ಳುವಂಥದ್ದು, ಇನ್ನೊಂದು ಮಂಡೂಕಾಸನ ಮಾಡುವಂಥದ್ದು. ಹಾಗೆ ಆಹಾರದಲ್ಲಿ ದಿನನಿತ್ಯ ಒಂದು ಬೌಲ್ನಷ್ಟು ಪಪ್ಪಾಯಿ ಹಣ್ಣನ್ನು ತಿನ್ನುವಂಥದ್ದನ್ನು ದಿನ ರೂಢಿ ಮಾಡ್ಕೋಬೇಕು. ಈ ವಜ್ರಾಸನ ಊಟ ಆದ ನಂತರ ಮಾಡುವಂಥದ್ದು, ಮಂಡೂಕಾಸನ ಎನ್ನುವಂಥದ್ದು ಮಾತ್ರ ಎಂಟಿ ಸ್ಟಮಕಲ್ಲಿ ಮಾಡಿದ್ರೆ ನಿಮಗೆ ತುಂಬ ಲಾಭಕಾರಿ ಆಗ್ತದೆ. ಅದು ಹೇಗೆ ಮಾಡುವುದು ಅನ್ನುವಂಥದ್ದನ್ನು ನೋಡೋಣ, ಬನ್ನಿ. ಮೊದಲಿಗೆ ಮಲ ಆಸನ ಕೂತ್ಕೊಳ್ಳುವಂಥದ್ದು. ಕೆಲವೊಬ್ಬರಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಮಲ ಆಸನ ಕೂತ್ಕೊಳ್ಳುವಂಥದ್ದು. ಕೆಳಭಾಗದಲ್ಲಿ ದಿಂಬು ಅಥವಾ ಕೆಳಗಡೆ ಇಲ್ಲಂದರೆ ಒಂದು ಬ್ರಿಕ್ಸ್ ಅಥವಾ ಈ ಸಹಾಯದಿಂದ ಮೇಲೆ ಕೂತ್ಕೊಳ್ಳುವಂಥ ಅಭ್ಯಾಸ ಮಾಡ್ಕೋಬೇಕು ಮೊದಲು. ಈಗ ಮಲಾಸನ ಕೂತ್ಕೊಳ್ಳುವುದರಿಂದ ಏನಾಗುತ್ತೆ, ಹೊಟ್ಟೆ ಭಾಗಕ್ಕೆ ಯಾವುದೇ ರೀತಿಯಾದ ಮಲ ದೋಷಗಳು ಒಳಭಾಗಕ್ಕೆ ನಿಲ್ಲುವುದಿಲ್ಲ. ಈ ಮಲ ಆಸನ ಮಾಡುವಂಥದ್ರಿಂದ ಏನು ಅನೇಕ ರೀತಿಯಾದ ಲಾಭಕಾರಿ ಆಗ್ತದೆ ಅಂದರೆ ಸುಳ್ಳಾಗಲಿಕ್ಕಿಲ್ಲ. ಮಲ ಅಂದರೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಅಂಶ ಒಳಭಾಗಕ್ಕೆ ಹೋಗಬೇಕು. ಅಲ್ಲೇ ಒಳಗಡೆ ಇದ್ದಾಗ ಏನಾಗುತ್ತೆ, ಅಲ್ಲಿ ನಮಗೆ ಅನೇಕ ರೀತಿಯಾದ ಇವತ್ತು ಒಂದಲ್ಲ ನಾಳೆ ಇನ್ನೊಂದು ಮತ್ತೊಂದು ಮಗದೊಂದು ರೀತಿಯಲ್ಲಿ ತೊಂದರೆ ಕೊಡ್ತಾನೆ ಬರುತ್ತೆ. ಹಾಗೆ ಈಗ ಮುಂದಿನ ಆಸನ ವಜ್ರಾಸನ. ಈ ಆಸನದಲ್ಲಿ ಕೂಡ ಅಷ್ಟೆ, ಈಗ ಊಟ ಆದ ನಂತರ ಕೂಡ ಈ ಆಸನ ದಿನನಿತ್ಯ ಅಭ್ಯಾಸ ಮಾಡುವಂಥದ್ದನ್ನು ಮಾತ್ರ ಮರಿಬಾರ್ದು. ಕೆಲವೊಂದು ಸಲ ಏನಾಗುತ್ತೆ, ನಿಮಗೆ ಸಾಧ್ಯ ಆದರೆ ಕೆಲವರಿಗೆ ತುಂಬ ಅನುಭವಸ್ಥರು ಕೂತ್ಕೊಳ್ಳೋಕ್ಕೆ ನಮಗೆ ಏನು ತೊಂದರೆ ಇಲ್ಲ ಅಂತಂದರೆ ಊಟ ಸಹಿತ ಈ ವಜ್ರಾಸನದಲ್ಲಿ ಮಾಡುವುದರಿಂದ ನಿಮಗೆ ಏನು ತೊಂದರೆ ಆಗುವುದಿಲ್ಲ. ಇನ್ನು ಸರೀಸಾಗಿ ನಿಮಗೆ ಪಚನ ಆಗ್ತದೆ ನೀವು ಸೇವಿಸಿದಂಥ ಪ್ರತಿಯೊಂದು ಆಹಾರ ಕೂಡ. ಈ ಕೆಲವೊಬ್ಬರಿಗೆ ಕಷ್ಟ ಆದಾಗ ಏನಾಗುತ್ತೆ, ದಿಂಬು ಸಹಾಯದಿಂದ ಕೆಳಗಡೆ ಇಟ್ಕೊಂಡು ಕೂತ್ಕೊಳ್ಳುವಂಥದ್ದು, ಆ್ಯಂಕಲ್ ಕೆಳಗಡೆ ಇಟ್ಕೊಂಡು ಕೂತ್ಕೊಳ್ಳುವಂಥದ್ದು, ಇಲ್ಲ ಇದ್ರೆ ನಿತಂಬು ಕೆಳಗಡೆ ಇಟ್ಕೊಂಡು ಕೂತ್ಕೊಳ್ಳುವಂಥದ್ದು. ಈ ರೀತಿ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ವಜ್ರಾಸನ ಎನ್ನುವಂಥದ್ದು ಸುಲಭ ಆಗ್ತಾ ಬರುತ್ತೆ. ಮುಂದಿನ ದಿನಗಳಲ್ಲಿ ಸರಾಗವಾಗಿ ಆದ ನಂತರ ನೀವು ನಿಸ್ಸಂಕೋಚವಾಗಿ ಕೆಳಭಾಗದಲ್ಲಿ ಮಾಡಬಹುದು. ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಮಾಡಬೇಡಿ. ಯಾವುದಾದ್ರೂ ಒಂದು ಮ್ಯಾಟ್ ಇರ್ಬೋದು, ಆ ಥರದ ಮೇಲೆ ಕೂತ್ಕೊಂಡು ಮಾಡಬೇಕು. ನೆಲದಲ್ಲಿ ಯಾವುದೇ ಕಾರಣಕ್ಕೂ ಆಸನಗಳನ್ನು ಮಾಡಬೇಡಿ. ಈಗ ಮುಂದಿನ ಆಸನ ಮಂಡೂಕಾಸನ. ಮಂಡೂಕ ಎಂದರೆ ಕಪ್ಪೆ. ಈ ಮಂಡೂಕಾಸನ ಮಾಡುವಂಥದ್ದು, ಹೊಟ್ಟೆ ಭಾಗ ಖಾಲಿ ಇರುವ ಸಂದರ್ಭದಲ್ಲಿ ನೀವು ಈ ಮಂಡೂಕಾಸನವನ್ನು ಅಭ್ಯಾಸ ಮಾಡ್ಕೋಬೇಕು. ಮೊದಲಿಗೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ಆನಂತರ ಕೈಯಲ್ಲಿ ಗದಾ ಮುದ್ರೆ ಇಟ್ಕೊಳ್ಳಿ, ಆನಂತರ ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತಗೊಳ್ಳಿ, ಆನಂತರ ಪೂರ್ತಿ ಪ್ರಮಾಣದಲ್ಲಿ ದೀರ್ಘವಾಗಿ ಶ್ವಾಸವನ್ನು ಹೊರಹಾಕಿ, ನಂತರ ಹೊಟ್ಟೆಯನ್ನು ಒಳಭಾಗಕ್ಕೆಳೆದು ನಿಧಾನಕ್ಕೆ ಮುಂದಕ್ಕೆ ಬಾಗಬೇಕು. ಮುಂದಕ್ಕೆ ಬಾಗಿದಾಗ ತಲೆಯನ್ನು ಕೆಳಭಾಗಿರಿಸಿ ಮುಂಭಾಗಕ್ಕೆ ದೃಷ್ಟಿಯನ್ನು ಹಾಯಿಸಿರಬೇಕು. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊತ್ತು ಈ ಆಸನದಲ್ಲಿದ್ದು ಆನಂತರ ನಿಧಾನಕ್ಕೆ ಮೇಲೆ ಬಂದು ಆನಂತರ ಶ್ವಾಸವನ್ನು ತಗೋಬೇಕು. ಮಧ್ಯದಲ್ಲಿ ಬರುವ ಸಂದರ್ಭದಲ್ಲಿ ನೀವು ಶ್ವಾಸವನ್ನು ಯಾವುದೇ ಕಾರಣಕ್ಕೂ ತಗೋಬಾರ್ದು. ಮೇಲೆ ಬರುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಶ್ವಾಸವನ್ನು ತಗೊಳ್ಳುವಂಥದ್ದು ನಿಷಿದ್ಧ. ಮೇಲೆ ಬಂದ ನಂತರ ನೀವು ಶ್ವಾಸವನ್ನು
ಸಹಜವಾಗಿ ಒಳತಗೊಂಡು ಹಾಗೆ ನಿಧಾನಕ್ಕೆ ಶ್ವಾಸವನ್ನು ಹೊರಬಿಡುವಂಥದ್ದು. ಹಾಗೆ ಒಂದು ಅಥವಾ ಎರಡು ಬಾರಿ ಅದೇ ರೀತಿ ಮಾಡುವಂಥದ್ದು. ಇದು ಕನಿಷ್ಠ ಪಕ್ಷ 10-15 ಸಂಖ್ಯೆಗಳ 15 ರೌಂಡ್ಗಳನ್ನು ನೀವು ಮಾಡುವಂಥ ಅಭ್ಯಾಸ ಮಾಡ್ಕೋಬೇಕು. ಈ ಅಭ್ಯಾಸ ಮಂಡೂಕಾಸನ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಮಾಡ್ಕೋಬೇಕು. ಮತ್ತು ಹಾಗೆ ಹೊಟ್ಟೆ ತುಂಬಿದಂಥ ಸಂದರ್ಭದಲ್ಲಿ ಮತ್ತೆ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಎಡವಟ್ಟಾಗುತ್ತೆ, ಅದರಿಂದ ಒಂದು ಹೋಗಿ ಇನ್ನೊಂದು ಆಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಬಾರ್ದು, ಗೊತ್ತಾಯ್ತಾ. ಈ ರೀತಿಯಾಗಿ ನೀವು ದಿನನಿತ್ಯ ಅಭ್ಯಾಸ ಮಾಡಿಕೊಳ್ಳಿ. ಈ ರೀತಿಯಾಗಿ ದಿನನಿತ್ಯ ಈ 4 ಅಂಶಗಳನ್ನು ನೀವು ಅನುಸರಿಸಿದಂಥ ಪಕ್ಷದಲ್ಲಿ ನಿಮ್ಮ ಹೊಟ್ಟೆ ಅದ್ಭುತವಾದ ರೀತಿಯಲ್ಲಿ ಶುದ್ಧವಾಗುತ್ತೆ. ಈ ಇಷ್ಟೇ ತುಂಬ ಸುಲಭವಾಗಿರ್ತಕ್ಕಂಥದ್ದು. ಕೆಲವೊಬ್ಬರು ಏನು ಹೇಳ್ತಾರೆ, ಮಲ ವಿಸರ್ಜನೆ ಆಗಿಲ್ಲ ಅಂತೇಳಿ ಮಾತ್ರೆ ತಗೊಳ್ಳುವಂಥದ್ದು, ಹಾಗೆ ಇನ್ನೊಂದು ಮತ್ತೊಂದು ಮಗದೊಂದು, ಅದೇನಾಗುತ್ತಂದರೆ ನಿಮ್ಮನ್ನು ಪರಿಪೂರ್ಣತೆಯಾಗಿ ಎಂದೂ ವಾಸಿ ಮಾಡುವುದಿಲ್ಲ, ಗೊತ್ತಾಯ್ತಾ. ನೀವು ನಿಮ್ಮ ದೇಹವನ್ನು ಬಳಸಬೇಕು, ಆಗ ಯಾವುದೇ ರೀತಿಯಾದ ಅಡ್ಡ ಪರಿಣಾಮ ಇರೋದಿಲ್ಲ. ಕೆಲವೊಂದು ಸಲ ಏನಾಗುತ್ತೆ, ಮಾತ್ರೆಗಳು ತೊಗೊಳ್ತೀವಿ, ಹೊಟ್ಟೆ ಶುದ್ಧ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತ ಹೇಳ್ತೀವಿ, ಮತ್ತೇನಾಗುತ್ತೆ, ಯಾವಾಗ ನಿಲ್ಲಿಸ್ತೀವಿ, ಮತ್ತೆ ಯಥಾ ರಾಜ ತಥಾ ಪ್ರಜೆ ಅನ್ನುವಂಥ ರೀತಿ ನಿಮ್ಮ ದೇಹ ಹೇಗಿದೆ ಹಾಗೆ ಮೊದಲಿನ ಸ್ಥಿತಿಗೆ ಬಂದುಬಿಡುತ್ತೆ. ಅದಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಆ ಥರ ಗೋಜಿಗೆ ಹೋಗದೆ ನಮ್ಮ ದೇಹದಲ್ಲಿ ಸಾಕಷ್ಟು ಅಂದರೆ ಸಾಕಷ್ಟು ಮೆಡಿಸನ್ ಇದೆ. ಅದನ್ನು ನಾವು ಬಳಸುವಂಥ ವಿಧಾನ ನಾವು ಮಾಡ್ಕೋಬೇಕು. ನಮ್ಮ ದೇಹವನ್ನು ಬಳಸಿ ನಾವು ಔಷಧಿಯನ್ನು ತನ್ನಷ್ಟಿಗೆ ತಾನೇ ನಮ್ಮ ದೇಹ ಸೃಷ್ಟಿ ಮಾಡಿಕೊಡುತ್ತೆ. ಇದಕ್ಕಾಗಿ ನಾವು ಅನ್ಯ ರೀತಿಯಾದ ಮಾತ್ರೆಗಳು ಅದು ಇದು ಅಂತ ಗೋಜಿಗೆ ಹೋಗದೆ ನಮ್ಮ ದೇಹವೇ ಮಹಾ ಔಷಧಿಗೂಢಾಗಿ ಮಾಡ್ಕೋಬೇಕು. ಹಾಗೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರು ಆಗಿದ್ದಂಥ ಪಕ್ಷದಲ್ಲಿ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕೆಳಗಡೆ ಇರುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಕೂಡ ತೆಗೆದುಕೊಳ್ಳಿ. ಹಾಗೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದಿರಿ. ನಮಸ್ಕಾರ.